ಹದಿನೈದು ಕ್ಷೇತ್ರಕ್ಕೆ ಉಪಚುನಾವಣೆ. ಹಾಗಿದ್ರೆ ಹದಿನೈದು ಕ್ಷೇತ್ರದ ಲೆಕ್ಕಾಚಾರ ಏನಿದೆ? ಹದಿನೈದು ಕ್ಷೇತ್ರ, ಹದಿನೈದು ಸವಾಲು ಅನ್ನೋದೀಗ. ಹದಿನೈದು ಕ್ಷೇತ್ರ, ಹದಿನೈದು ಸವಾಲು. ಹದಿನೈದು ಕ್ಷೇತ್ರ, ಹದಿನೈದು ಸವಾಲು. ಶುರುವಾಗಿದೆ ರಿಯಲ್ ಮಿನಿ ಫೈಟ್. ಈಗ ಅನರ್ಹರ ಹಾದಿ ಸುಗಮನ ಅಥವಾ ಕಠಿಣವಾಗಿದೆಯಾ? ಉಪಚುನಾವಣಾ ಕಣ ಹೇಗಿದೆ? ಒಬ್ಬೊಬ್ಬ ಕೇಸರಿ ಕಲಿಗಳ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ಮುಂದೆ ನಾವು ಇಡ್ತಾ ಇದ್ದೀವಿ. ಹದಿನೈದು ಕ್ಷೇತ್ರ, ಹದಿನೈದು ಸವಾಲು ಯಾವ್ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಈಗ ರಿಯಲ್ ಮಿನಿ ಫೈಟ್ ಶುರುವಾಗಿದೆ. ರಣರಂಗ ಈಗ ಶುರುವಾಗಿದೆ. ಅನರ್ಹರ ಹಾದಿ ಸುಗಮ ಇದೆಯಾ ಅಥವಾ ಕಠಿಣದ ಹಾದಿನ ಅನ್ನೋದೇ ಈಗ ನೋಡಬೇಕಾಗಿರುವಂತಹ ಪ್ರಶ್ನೆ. ಕ್ಷೇತ್ರ, ಹದಿನೈದು ಸವಾಲು. ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಈ ಹದಿನೈದು ಕ್ಷೇತ್ರಗಳಲ್ಲಿ ಹದಿನೈದು ಕಣಿಗಳು ಯಾರ್ಯಾರು ನಿಂತಿದ್ದಾರೆ, ಕಲಿಗಳು, ಅವರ ಲೆಕ್ಕಾಚಾರ ಏನು ಅಂತ ಹೇಳಿ. ಎಸ್, ಇಲ್ಲಿ ರಮೇಶ್ ಜಾರಕಿಹೊಳಿ ಸೋಲಿಸಲು ಸತೀಶ್ ಜಾರಕಿಹೊಳಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಆಪರೇಷನ್ ಅಸ್ತ್ರಕ್ಕೆ ಅಶೋಕ್ ಪೂಜಾರಿ ಬೋಲ್ಡ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಅಶೋಕ್ ಪೂಜಾರಿ ಸ್ಪರ್ಧಿಸಿದ್ರೆ ರಮೇಶ್ ಗೆಲುವಿನ ಹಾದಿ ಕಠಿಣವಾಗುತ್ತೆ. ಹಾಗಾಗಿ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಟಿಕೆಟ್ ಆಕಾಂಕ್ಷೆಯಲ್ಲಿ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿಯನ್ನು ಸೋಲಿಸಲು ಸತೀಶ್ ಜಾರಕಿಹೊಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಹಾಗಾಗಿ ಕಾಂಗ್ರೆಸ್ನ ಆಪರೇಷನ್ ಅಸ್ತ್ರಕ್ಕೆ ಅಶೋಕ್ ಪೂಜಾರಿ ಕೂಡ ಬೋಲ್ಡ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಅಶೋಕ್ ಪೂಜಾರಿ ಸ್ಪರ್ಧಿಸಿದರೆ ರಮೇಶ್ ಗೆಲುವಿನ ಹಾದಿ ಕಠಿಣವಾಗುತ್ತೆ. ಸಹೋದರ ಲಖನ್ ಕೂಡ ಜಾರಕಿಹೊಳಿ ಟಿಕೆಟ್ ಆಕಾಂಕ್ಷೆಯಾಗಿದ್ದಾರೆ. ಹಾಗಾಗಿ ಗೋಕಾಕ್ನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದರ ಮೇಲೆ ಈಗ ನಿರ್ಧಾರವಾಗುತ್ತೆ ಗೋಕಾಕ್ ಕ್ಷೇತ್ರದ್ದು. ಎಸ್, ಒಂದೊಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ಸವಾಲುಗಳು ನಿರ್ಮಾಣ ಆಗ್ತಾ ಇದೆ. ಈಗ ಗೋಕಾಕ್ನಲ್ಲಿರುವಂಥ ಸವಾಲು ಏನು ಅಂತಂದರೆ, ರಮೇಶ್ ಜಾರಕಿಹೊಳಿ ಎದುರಾಳಿಯಾಗಿ ಯಾರು ನಿಲ್ತಾರೆ, ಯಾರನ್ನು ಕಾಂಗ್ರೆಸ್ ನಿಲ್ಲಿಸುತ್ತೆ ಅನ್ನೋದರ ಮೇಲೆ ಈಗ ನಿರ್ಧಾರ ಆಗುತ್ತೆ. ಅಶೋಕ್ ಪೂಜಾರಿ ಅವರನ್ನು ನಿಲ್ಲಿಸಿದರೆ, ಸ್ಪರ್ಧೆ ಏನಾದರೂ ಎಳೆದ್ರೆ ಗೆಲುವಿನ ಹಾದಿ ಕಠಿಣವಾಗುತ್ತೆ. ಸಹೋದರ ಲಖನ್ ಜಾರಕಿಹೊಳಿ ಕೂಡ ಟಿಕೆಟ್ ಆಕಾಂಕ್ಷೆಯಾಗಿದ್ದಾರೆ. ಲಖನ್ ಜಾರಕಿಹೊಳಿ ಬಂತಂದರೆ ಅವರದ್ದೇ ಮತ್ತೆ ಕುಟುಂಬದಲ್ಲಿ ಪಾರಂಪರ್ಯ ಮುಂದುವರಿಯುತ್ತೆ. ಹಾಗಾಗಿ ಅದನ್ನು ಒಡಿಬೇಕು ಅನ್ನೋ ಲೆಕ್ಕಾಚಾರ ಬೆಳಗಾವಿಯ ರಾಜಕೀಯದಲ್ಲಿ ನಡೀತಾ ಇದೆ. ಅದು ಕಾಂಗ್ರೆಸ್ನಲ್ಲೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ರಾಜಕೀಯ. ಜಾರಕಿಹೊಳಿ ಕುಟುಂಬ ಅಲ್ಲಿ ಮುಂದುವರಿಬಾರದು ಗೋಕಾಕ್ನಲ್ಲಿ. ಹಾಗಾಗಿ ಅದನ್ನು ಸದೇ ಬಡಿಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ. ಹಾಗಾಗಿನೇ ಈಗ ಅಶೋಕ್ ಪೂಜಾರಿ ಅವರನ್ನ ಕಣಕ್ಕೆ ತಂದು ಇಳಿಸಿದ್ದಾರೆ. ಅಶೋಕ್ ಪೂಜಾರಿ ಅವರ ಕ್ಯಾಂಡಿಡೇಟ್ ಅಭ್ಯರ್ಥಿ ಯಾರು ಅಂತ ಅನ್ನೋದಾದರೆ ಅದು ಡಿ ಕೆ ಶಿವಕುಮಾರದ್ದು ಬರುತ್ತೆ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯವರ ಕ್ಯಾಂಡಿಡೇಟ್ ಯಾರು ಅಂತಂದಾಗ ಲಖನ್ ಜಾರಕಿಹೊಳಿ. ಕಾರಣ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಂತೇಳಿ ಲಖನ್ ಜಾರಕಿಹೊಳಿ ಅವ್ರನ್ನ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮಗದೊಂದು ಕಡೆಗೆ ಅಶೋಕ್ ಪೂಜಾರಿ ಅವರ ಲೆಕ್ಕಾಚಾರ, ಅದು ಲಕ್ಷ್ಮೀ ಬಾಳ್ಕರ್ ಅವರ ವಿಚಾರ, ಡಿ ಕೆ ಶಿವಕುಮಾರ್ ಅವರ ಮೂಲಕವಾಗಿ ಅವರನ್ನ ಕಣಕ್ಕಿಳಿಸುವ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಓಕೆ, ಗೋಕಾಕ್ ಆಯಿತು. ಹದಿನೈದು ಕ್ಷೇತ್ರದ ಹದಿನೈದು ಸವಾಲುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗೋಕಾಕ್ ಕ್ಷೇತ್ರದ ಲೆಕ್ಕಾಚಾರವನ್ನು ಕೊಟ್ವಿ. ರಮೇಶ್ ಜಾರಕಿಹೊಳಿ ಅವರ ಕತೆ ಏನಿದೆ ಅಂಥೇಳಿ, ಕಠಿಣ ಯಾವ ರೀತಿಯಾಗಿದೆ, ಸುಲಭ ಯಾವ ರೀತಿಯಾಗಿದೆ ಅನ್ನೋ ಲೆಕ್ಕಾಚಾರಗಳನ್ನು ಈಗ ಎರಡನೆಯದ್ದು ನೋಡೋಣ. ವಿಶ್ವನಾಥ್ ಅವರ ಗೆಲುವು ಪಕ್ಕಾನ. ಹುಣಸೂರಿನಲ್ಲಿ ಬಂಡಾಯ ವಿಚಾರ. ಯೋಗೇಶ್ವರ್ ಅಸಮಾಧಾನಕ್ಕೆ ಬಿಜೆಪಿ ಮಧ್ಯರ್ದಿದೆ, ಸ್ವಲ್ಪ ತಣ್ಣಗ ಮಾಡಿದೆ. ಕಾಂಗ್ರೆಸ್ನಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲದಿರೋದು ವಿಶ್ವನಾಥ್ ಅವರಿಗೆ ಅನುಕೂಲ ಆಗಬಹುದು. ಕಾಂಗ್ರೆಸ್ನಿಂದ ಎಚ್ ಪಿ ಮಂಜುನಾಥ್ ಕಣಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಿಶ್ವನಾಥ್ ಅವರಿಗೆ ಸುಲಭ ಆಗ್ಬೋದು. ಜೆಡಿಎಸ್ನಿಂದ ಪ್ರಬಲ ಅಭ್ಯರ್ಥಿ ಕಣಕ್ಕಿಳಿದ್ರೆ ಗೆಲುವಿನ ಹಾದಿ ಕಠಿಣವಾಗುತ್ತೆ. ಹುಣಸೂರಿನಲ್ಲಿ ಬಂಡಾಯ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸೊ ಯೋಗೇಶ್ವರ್ ಅಸಮಾಧಾನ ಒಂದು ಕಡೆ ಇತ್ತು ಬಿಜೆಪಿಯಲ್ಲಿ, ಅವರು ಅಲ್ಲಿಂದ ಕಣಕ್ಕಿಳಿಬೇಕು, ಗೆಲ್ಕೊಂಡು ಬರಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ವಿಶ್ವನಾಥ್ ಅವರು ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೇ ಅವರನ್ನೇ ಈಗ ಕಣಕ್ಕಿಳಿಸ್ತಾ ಇದ್ದಾರೆ. ಬಟ್ ಗೆಲುವಿನ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ರೆ ಜೆ ಡಿ ಎಸ್ ಏನಾದರೂ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರೆ ಗೆಲುವಿನ ಹಾದಿ ಕಠಿಣವಾಗುತ್ತೆ. ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಯನ್ನು ಇಳಿಸಿದ್ದಾರೆ. ಸೊ ಅದು ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಲಿಕ್ಕಿಲ್ಲ, ಸುಲಭದ ಹಾದಿಯಾಗುತ್ತೆ. ಈಗೆಲ್ಲವೂ ಕೂಡ ಡಿಪೆಂಡ್ ಆಗೋದು ಜೆ ಡಿ ಎಸ್ ಯಾವ ಅಭ್ಯರ್ಥಿಯನ್ನು ಹುಣಸೂರಿನಲ್ಲಿ ಕಣಕ್ಕೆ ಇಳಿಸುತ್ತೆ ಅಂತ ಹೇಳಿ. ಸೊ ಆ ಅಭ್ಯರ್ಥಿ ಯಾರಾಗಿರ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಈಗಾಗಲೇ ಅಭ್ಯರ್ಥಿಯ ಇಳಿಸಿದ್ದಾರೆ. ಸೊ ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ತುಂಬ ಸುಲಭವಾಗಿ ಗೆದ್ಕೊಂಡು ಬಿಡ್ತಾರೆ ವಿಶ್ವನಾಥ್ ಅವರು ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಜೆ ಡಿ ಎಸ್ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ವಿಶ್ವನಾಥ್ ಅವರ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಕೂಡ ಬಹಳ ವರ್ಷಗಳಿಂದಲೂ ಕೂಡ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಯಾವ್ಯಾವ ಸಂದರ್ಭಕ್ಕೆ ಏನೇನು ಆಗ್ತದೋ ಅಂತಕ್ಕಂಥದ್ದು ನಮ್ಮ ಯಾರ ಕೈಯಲ್ಲೂ ಕೂಡ ಇಲ್ಲ. ಅದನ್ನೇ
ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಪುರುಷಸ್ಯ ಭಾಗ್ಯ ನಾರೀ ಚರಿತ್ರ ರಾಜಸ್ಯ ಚಿತ್ತ ದೇವೋನ ಜಾನೆ ಕುತೋ ಮನುಷ್ಯ ಅಂತಕ್ಕಂಥ ಮಾತನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯನ್ನ ಸಂತೋಷದಿಂದ ಸೇರಿ ದೈವದ ನಿಯಮ, ಜನರ ನಿಯಮ, ಜನತಂತ್ರ ವ್ಯವಸ್ಥೆ, ಅದರ ಆಧಾರದ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಈ ಪಕ್ಷವನ್ನು ಸೇರಿದ್ದೇವೆ. ಸ್ನೇಹಿತರೆ, ಬಹಳಷ್ಟು ಜನರು ಬಹಳ ಥರ ಮಾತಾಡ್ತಾರೆ, ನಾವ್ಯಾರು ಕೂಡ ಅಧಿಕಾರಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದವರಲ್ಲ. ಕರ್ನಾಟಕ ರಾಜ್ಯದಲ್ಲಿ 17 ಜನರು ನಾವೇನು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಅಧಿಕಾರಕ್ಕಾಗಿ ಅಧಿಕಾರ ತ್ಯಾಗ ಮಾಡಿದವರಲ್ಲ. ಮತ್ತೇನು, ಕರ್ನಾಟಕ ರಾಜ್ಯದಿದ್ದಂತ ರಾಕ್ಷಸ ರಾಜಕಾರಣವನ್ನ ಕೊನೆಗಾಣಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ನಮ್ಮ ಪಕ್ಷಕ್ಕೆ, ನಾವು ಆಯ್ಕೆ ಆಗಿದ್ದಂಥ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಯಿತು. ಜನ ಪಕ್ಷಾಂತರ ಪಕ್ಷಾಂತರ ಅಲ್ಲ. ಹಾಗಾದ್ರೆ ಇವತ್ತು ಕರ್ನಾಟಕದಲ್ಲಿ 28 ಜನರಲ್ಲಿ 26 ಜನ ಬಿಜೆಪಿಯವರು ಗೆದ್ರಲ್ಲ, ಹಾಗಾದ್ರೆ ಇಡೀ ರಾಜ್ಯ ಪಕ್ಷಾಂತರ ಮಾಡಿಬಿಡ್ತಾ, ಇಡೀ ಮತದಾರರೆಲ್ಲ ಪಕ್ಷಾಂತರ ಮಾಡಿಬಿಟ್ರ? ಇದು ಪಕ್ಷಾಂತರ ಅಲ್ಲ, ಇದು ರಾಜಕೀಯ ಧ್ರುವೀಕರಣ. ರಾಜಕೀಯ ಧ್ರುವೀಕರಣ, ಆ ಧ್ರುವೀಕರಣದಲ್ಲಿ ನಾವು ಕೂಡ ಒಬ್ರು. ಇದನ್ನು ಪಕ್ಷಾಂತರ ಪಕ್ಷಾಂತರ ಹೇಳಿ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ, ಪಕ್ಷಾಂತರ ಕಾಯ್ದೆ ಅನ್ವಯ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು. ಇವತ್ತೇನಾಗಿದೆ, ಪಕ್ಷಗಳೇ ವಿಫಲವಾಗಿದ್ದಾವೆ, ರಾಜಕೀಯ ಪಕ್ಷಗಳು ಇವತ್ತು ವಿಫಲವಾಗಿದ್ದೇವೆ, ಪಕ್ಷ ರಾಜಕಾರಣ ಪತನವಾಗಿದೆ. ಸೊ ಹಾಗಾಗಿ ಇವತ್ತು ದಿವಸ ನಾವು ಬಿಡಬೇಕಾಯ್ತು, ಸೇರಬೇಕಾಯ್ತು. 15 ಕ್ಷೇತ್ರ 15 ಸವಾಲಿಗೆ ಮತ್ತೆ ಸ್ವಾಗತ. ಗೋಕಾಕ್ ನೋಡಿದ್ರಿ, ಹುಣಸೂರನ್ನ ನೋಡಿದ್ರಿ, ಈಗ ದೊಡ್ಡ ಮಟ್ಟದಲ್ಲಿ ರಣರಂಗವಾಗಿ ನಿರ್ಮಾಣವಾಗ್ತಾ ಇರುವಂತಹ ಕ್ಷೇತ್ರ ಅಂತಂದ್ರೆ ಅದು ಹೊಸಕೋಟೆ, MTB ನಾಗರಾಜ್ ಅವರ ಕ್ಷೇತ್ರ. ನೋಡ ಏನಿದೆ ಅಂತೇಳಿ, ಬಚ್ಚೇಗೌಡ ಪುತ್ರ ಶರತ್ ಪಕ್ಷೇತರರಾಗಿ ಕಣಕ್ಕಿಳಿದಿರೋದು MTBಗೆ ಹಿನ್ನಡೆ ಆಗುತ್ತೆ. ಮೂಲ ಬಿಜೆಪಿಗರು ಶರತ್ ಬಚ್ಚೇಗೌಡಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ, ಸೊ ಅದು MTBಗೆ ತಲೆನೋವು. ಶರತ್ ಬಚ್ಚೇಗೌಡಗೆ JDSನಿಂದಲೂ ಕೂಡ ಬೆಂಬಲ ಘೋಷಣೆಯಾಗಿದೆ. ಸೊ MTBಗೆ ಶರತ್ ಬಚ್ಚೇಗೌಡ ಸ್ಪರ್ಧೆಯಿಂದ ತೀವ್ರ ಪೈಪೋಟಿ ನಿರೀಕ್ಷೆ ಇದೆ. ಬಚ್ಚೇಗೌಡ ಪುತ್ರ ಶರತ್ ಪಕ್ಷೇತರರಾಗಿ ಕಣಕ್ಕಿಳಿದಿರೋದೇ ಈಗ MTBಗೆ ಅವರ ಹಿನ್ನಡೆಗೆ ಕಾರಣವಾಗ್ತಾ ಇದೆ. ಒಂದು ರೀತಿಯಾಗಿ MTB ನಾಗರಾಜ್ ಅವರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದು DK ಶಿವಕುಮಾರ್ ಅವರು, MTB ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಅಂಥೇಳಿ ಅಧಿವೇಶನದಲ್ಲಿ ಹೇಳಿದರು DK ಶಿವಕುಮಾರ್ ಅವರು. ಹಾಗಾಗಿ ಈಗ DK ಶಿವಕುಮಾರ್ ಅವರು ಕಣದಲ್ಲಿ ಇಳಿಲಿಲ್ಲ, ಬಟ್ JDS ಮೂಲಕವೂ ಆಗಿ ಕಣಕ್ಕೆ ಇಳಿಸಿದರು. ಅದು ಏನು ಅಂದರೆ, JDS ಅಭ್ಯರ್ಥಿಯನ್ನು ನಿಲ್ಲಿಸದೇನೆ JDS ಸಪೋರ್ಟನ್ನು ಅಲ್ಲಿ ಇಂಡೈರೆಕ್ಟಾಗಿ ನೇರವಾಗಿ ಸಪೋರ್ಟನ್ನು ಕೊಡಿಸಿದ್ದು ಶರತ್ ಬಚ್ಚೇಗೌಡರಿಗೆ. ಹಾಗಾಗಿ ಜೋಡೆತ್ತುಗಳ ವರ್ಕೌಟ್ ಇಲ್ಲಿ ಆದಂಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ಬಚ್ಚೇಗೌಡ ಪುತ್ರ ಶರತ್ ಬಚ್ಚೇಗೌಡರನ್ನ ಪಕ್ಷೇತರಾಗಿ ನಿಂತಿದ್ದಾರೆ, ಅವರಿಗೆ ಬೆಂಬಲವನ್ನು JDS ಕೊಡಿಸಿದೆ. ಇದರ ಹಿಂದೆ DK ಶಿವಕುಮಾರ್ ಅವರ ಲೆಕ್ಕಾಚಾರಗಳಿದೆ ಅನ್ನೋ ಮಾತುಗಳೇ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದು MTB ಅವರ ವಿರುದ್ಧ ತೊಡೆ ತಟ್ಟಿ ನಿಂತಹ DK ಶಿವಕುಮಾರ್ ಅವರದ್ದೇ ಲೆಕ್ಕಾಚಾರಗಳು ಅನ್ನೋದು. ಹಾಗಾಗಿನೇ ಕುಮಾರಸ್ವಾಮಿ ಅವರ ಮೂಲಕವಾಗಿ ಅಲ್ಲಿ ಶರತ್ ಬಚ್ಚೇಗೌಡರಿಗೆ ಬೆಂಬಲವನ್ನು ಕೊಡಿಸಿದ್ದಾರೆ ಅಂತ ಹೇಳಿ. 21ನೇ ತಾರೀಕಿಗೆ ನಾಮಪತ್ರ ವಾಪಸ್ ಪಡೆಯೋಕೆ ಸಮಯ ಇದೆ. ಹಾಗಾಗಿ ಶರತ್ ಬಚ್ಚೇಗೌಡರೇನಾದರೂ ವಾಪಸ್ ಪಡ್ಕೊಂಡ್ಬಿಟ್ರೆ ಅದು ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ JDSಗೂ ಆಗುತ್ತೆ, ಜೊತೆಗೆ DK ಶಿವಕುಮಾರ್ ಅವ್ರಿಗೂ ಆಗುತ್ತೆ. ಒಂದು ವೇಳೆ ತಗೊಳ್ಳದೇ ಇದ್ದರೆ MTB ಅವರಿಗೆ ಕಷ್ಟ ಆಗುತ್ತೆ, ತುಂಬ ಪೈಪೋಟಿಯನ್ನು ಎದುರಿಸಬೇಕಾಗತ್ತೆ ಅಲ್ಲಿ. ಇದು ಹೊಸಕೋಟೆ ಕ್ಷೇತ್ರದ ಲೆಕ್ಕಾಚಾರ. ಇವತ್ತು ಭಾಳ ಒಳ್ಳೆಯ ದಿವಸ ಅಂತ ಹೇಳಿದಕ್ಕೋಸ್ಕರವಾಗಿ ನಾವು ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ, ಮತ್ತು 18ನೇ ತಾರೀಕು ಮತ್ತು 12 ಗಂಟೆಗೆ ಇನ್ನೊಂದು ನಾಮಪತ್ರ ಸಲ್ಲಿಸ್ತೇವೆ. ಆವತ್ತು ನಮ್ಮ ತಾಲೂಕಿನ ಎಲ್ಲ BJPಯ ಕಾರ್ಯಕರ್ತರು, ಮುಖಂಡರುಗಳು, ಹಾಗೆ ಎಲ್ಲ ನಮ್ಮ ಅಭಿಮಾನಿಗಳು, ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಸಾಮೂಹಿಕವಾಗಿ ಮತ್ತು ಇನ್ನೊಂದು ನಾಮಪತ್ರವನ್ನು ನಾವು ಸಲ್ಲಿಸ್ತೇವೆ. ಯಾರು ಯಾರ ಪರವಾಗನ್ನು ಬೆಂಬಲಿಸಲಿ, ಯಾರು ಯಾವ ಪಕ್ಷಗಳ ಪರವಾಗನ್ನು ಪ್ರಚಾರ ಮಾಡಲಿ, ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವು ನಮ್ಮ ಅಭಿಮಾನಿಗಳು ಮತ್ತು BJPಯ ಎಲ್ಲ ನಾಯಕರುಗಳು, ಕಾರ್ಯಕರ್ತರು ಕೂಡ ಈ ಪಕ್ಷದ ಪರವಾಗಿ ಪ್ರಚಾರ ಮತ್ತು ಪ್ರಚಾರದ ಸಭೆಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತೇವೆ. ನರೇಂದ್ರ ಮೋದಿಜಿಯವರು ಸಪೋರ್ಟು ನಮಗಿದೆ, ರಾಜ್ಯದಲ್ಲಿ ಯಡಿಯೂರಪ್ಪನವರು ಸಪೋರ್ಟು ನಮಗಿದೆ, BJPಯ ಎಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ. ಅವರು ಇವಾಗಲೇ ಸ್ವತಂತ್ರ ಪಕ್ಷವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ.
ಬಹಳ ಸಂತೋಷ, ನಾನು ಸ್ವಾಗತಿಸ್ತೇನೆ. ವಿಫಲ ಅಥವಾ ಸಫಲ ಅನ್ನೋದು ಅವರು ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. ನೋಡಿ, ಇದು ಸಹಜವಾಗಿ ರಾಜಕೀಯದಲ್ಲಿ ಪರ ವಿರೋಧಗಳು ಯಾವುದೇ ಪ್ರಾದೇಶಿಕ ರಾಷ್ಟ್ರೀಯ ಪಕ್ಷಗಳಲ್ಲಿ ಕೂಡ ಯಾವತ್ತೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಪ್ರಾರಂಭ ಆಗಿದ್ದಾವೆ, ಅಂದಿನಿಂದಲೂ ಕೂಡ ಪರ ವಿರೋಧ ಎಲ್ಲವೂ ನಡ್ಕೊಂಡೇ ಬಂದಿದ್ದಾವೆ. ಈಗ ನೇರವಾಗಿ ನಿಮ್ಮನ್ನ ಶಿವಾಜಿನಗರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ರೋಷನ್ ಬೇಗ್ ಅವರ ಲೆಕ್ಕಾಚಾರ. ರೋಷನ್ ಬೇಗ್ ಅವರಿಗೆ ಟಿಕೆಟ್ ಅಂತೂ ಬಿಜೆಪಿ ನೀಡಲಿಲ್ಲ. ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ರು, ಆದರೂ ಕೂಡ ಕೊಟ್ಟಿಲ್ಲ. ರೋಷನ್ ಬೇಗ್ಗೆ IMA ಹಗರಣ ಬೇಗ ಮುಳುವಾಗಿರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ರೋಷನ್ ಬೇಗ್ಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಕಾರಣ IMA ಬಿಜೆಪಿಯಿಂದ ಕಾರ್ಪೊರೇಟರ್ ಪತಿ ಸರವಣ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಪಕ್ಷೇತರರಾಗಿ ರೋಷನ್ ಬೇಗ್ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಲ್ಲಿ. ಸೊ ರೋಷನ್ ಬೇಗ್ಗೆ IMA ಹಗರಣವೇ ಮುಳುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೋಷನ್ ಬೇಗ್ಗೆ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಈಗ ಸದ್ಯಕ್ಕೆ ಅಲ್ಲಿ ಲೆಕ್ಕಾಚಾರ ಏನು ಅಂತಂದ್ರೆ, ತಮಿಳು ವೋಟ್ಗಳನ್ನು ಡಿವೈಡ್ ಮಾಡ್ಕೊಂಡು ಬಿಟ್ರೆ ರೋಷನ್ ಬೇಗ್ ಅವರಿಗೆ ಸಲೀಸಾಗ್ಬೋದು, ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿನೇ ಕಾರ್ಪೊರೇಟರ್ ಅವರ ಪತಿಗೆ ಈಗ ಅಲ್ಲಿ ಟಿಕೆಟ್ ಅನ್ನು ನೀಡಿರೋದು. ರೋಷನ್ ಬೇಗ್ ಅವರಿಗೆ ಒಂದಿಷ್ಟು ಪ್ಲಸ್ ಆಗಲಿ ಅಂತ ಟಿಕೆಟ್ ಕೊಡದೇ ಇದ್ರೂ ಚಿಂತೆ ಇಲ್ಲ, ನಿಮ್ಮನ್ನು ಪಕ್ಷೇತರರಾಗಿ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋ ಲೆಕ್ಕಾಚಾರ ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾಗಿ ರೋಷನ್ ಬೇಗ್ ಅವರೇ ಕಣಕ್ಕಿಳಿತಾರಾ, ಅವರ ಪುತ್ರ ಕಣಕ್ಕಿಳಿತಾರಾ ಅನ್ನೋದು ಸದ್ಯಕ್ಕೆ ಡಿಸೈಡ್ ಆಗಬೇಕಾಗಿದೆ. ಸದ್ಯಕ್ಕಂತೂ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಅದು ಹಲಸೂರು ಕಾರ್ಪೊರೇಟರ್ ಮಮತಾ ಅವರ ಪತಿ M. ಸರವಣ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರೋದು. ಕಾರಣ, ತಮಿಳು ಓಟ್ಗಳು ಜಾಸ್ತಿ ಇರೋದ್ರಿಂದ ಅದು ಡಿವೈಡ್ ಆಗಲಿ, ಮುಸ್ಲಿಂ ಓಟ್ಗಳು ಒಂದು ಕಡೆ ಕನ್ಸೋಲಿಡೇಟ್ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇದೆ. ಓಕೆ, ಶಿವಾಜಿನಗರ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದು ರೋಷನ್ ಬೇಗ್ ಅವರು ಹೋಗಿ ಯಡಿಯೂರಪ್ಪನವರು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಆದರೆ ರೋಷನ್ ಬೇಗ್ ಅವರು ಮಾತ್ರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೇನೆ ರಾಜ್ಯಭವನಕ್ಕೆ ಹೋಗಿ ಅಲ್ಲಿ ಯಡಿಯೂರಪ್ಪನವರು ಪ್ರಮಾಣ ವಚನದಲ್ಲಿ ಕಾಣಿಸ್ಕೊಂಡ್ರು. ಆಗಲೇ ಅವರು ಬಿಜೆಪಿಯಿಂದ ಶಿವಾಜಿನಗರ್ ನಿಲ್ತಾರೇನೋ ಅಂತೇಳಿ ಚರ್ಚೆ ನಡೀತಾ ಇತ್ತು. ಅವರಿಗೆ ಅನರ್ಹ ಶಾಸಕರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಕ್ ಕೊಟ್ಟಾಗಲೂ ಕೂಡ ಅವರಿಗೆ ಟಿಕೆಟನ್ನು ಬಿಜೆಪಿ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ IMA ಹಗರಣ ಕೇಸ್ ಇರೋದ್ರಿಂದನೇ ಅವರಿಗೆ ಟಿಕೆಟನ್ನು ನೀಡೋಕೆ ಮುಂದಾಗಿಲ್ಲ ಬಿಜೆಪಿ. ಬದಲಾಗಿ ಪಕ್ಷೇತರರಾಗಿ ನಿಲ್ಲಿ, ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿ ಬಿಜೆಪಿ ಏನು ಮಾಡಿದೆ, ಹಲಸೂರು ಕಾರ್ಪೊರೇಟರ್ ಮಮತಾ ಅವರ ಪತಿ M. ಸರವಣ್ ಅವರಿಗೆ ಟಿಕೆಟನ್ನು ಅಲ್ಲಿ ನೀಡಿದೆ. ಹಾಗಾಗಿ ಇದು ರೋಷನ್ ಬೇಗ್ ಅವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಯಾವ ಲೆಕ್ಕಾಚಾರದಲ್ಲಿದೆ, ಇವೆಲ್ಲ ವಿಶ್ಲೇಷಣೆಗಳನ್ನು ಇವತ್ತು ರಾತ್ರಿ 9 ಗಂಟೆಗೆ HR ರಂಗನಾಥ್ ಸರ್ ಬಿಗ್ ಬುಲ್ಟಿನಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತಾರೆ. ಏನೆಲ್ಲ ಲೆಕ್ಕಾಚಾರಗಳು ಇರಬಹುದು ಅನ್ನೋ ವಿಶ್ಲೇಷಣೆ ಅವರು ಸಮಗ್ರವಾಗಿ ಮಾಡ್ತಾರೆ. ಆದರೆ ಸದ್ಯಕ್ಕೆ ಇರುವಂಥ ಬೆಳವಣಿಗೆಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಯಾರನ್ನ ಹಾಕ್ತಾ ಇದೆ ಅನ್ನೋದನ್ನು ನೋಡ್ತಾ ಇದೆ. ಇನ್ನೊಂದು ಕಡೆ ರೋಷನ್ ಬೇಗ್ ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾ ಇದ್ದಾರೆ, ಬಿಜೆಪಿಯಿಂದ M. ಸರವಣ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಹಾಗಾಗಿ ರೋಷನ್ ಬೇಗ್ ಅವರಿಗೆ ಏನು ಪರಿಸ್ಥಿತಿ, ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ, ಗೆಲ್ತಾರಾ ಗೆಲ್ಲಲ್ವಾ ನೋಡಬೇಕು. ಓಕೆ, ರೋಷನ್ ಬೇಗ ಆಯಿತು. ಈಗ ಭೈರತಿ ಬಸವರಾಜ್ ಅವರ ಲೆಕ್ಕಾಚಾರ. ಭೈರತಿಗೆ ಅವರಿಗೆ ಬಿಗ್ ಫೈಟ್ ಇದೆ. ನಂದೀಶ್ ರೆಡ್ಡಿ ಬಂಡಾಯ ಶಮನಗೊಳಿಸಿದ್ರು. ಕಾಂಗ್ರೆಸ್ಸಿಂದ ಪ್ರಬಲ ಪೈಪೋಟಿ ಈಗ ಎದುರಾಗ್ತಾ ಇದೆ. ಬಿಜೆಪಿಯ ಹಳೆ ವೈಷಮ್ಯಕ್ಕೆ ತೆರೆ ಬೀಳುವಂತಹ ಸಾಧ್ಯತೆ ಈಗ ದಟ್ಟವಾಗಿದೆ. KR-ಪುರಂನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ನಡೀತಾ ಇದ್ದಿದ್ದು ನಂದೀಶ್ ರೆಡ್ಡಿ ಬಂಡಾಯ ಶಮನಗೊಳಿಸಿದ್ರೂ ಕೂಡ ಕಾಂಗ್ರೆಸ್ಸಿಂದ ಪ್ರಬಲ ಪೈಪೋಟಿ ನೀಡೋಕೆ ಮುಂದಾಗ್ತಾ ಇದೆ. ಸೊ ಬಿಜೆಪಿಯ ಹಳೆ ವೈಷಮ್ಯಕ್ಕೆ ಈಗ ತೆರೆ ಬೀಳುವಂತಹ ಸಾಧ್ಯತೆ ದಟ್ಟವಾಗಿದೆ. KR-ಪುರಂನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆನೇ ನೇರ ಹಣಾಹಣಿ ಇತ್ತು. ಹಾಗಾಗಿ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನು ಹಾಕಿರೋ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಆದರೆ ಬಿಜೆಪಿಯಲ್ಲಂತೂ ಬಂಡಾಯ ಎದ್ದು ಬಿಡ್ತಾರೆ. ಭೈರತಿಯವರಿಗೂ ಕೂಡ ಕಷ್ಟ ಆಗಿಬಿಡುತ್ತೆ. ಯಾವ ರೀತಿಯಾಗಿ ಹೊಸಕೋಟೆಯಲ್ಲಿ ಆಗಿಬಿಡುತ್ತೋ ಅದೇ ಪರಿಸ್ಥಿತಿ ಭೈರತಿಯವರಿಗೂ ಆಗ್ಬಿಡ್ಬೋದೇನು ಅನ್ನೋ ಮಾತುಗಳೇ ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಕೊನೆಗೆ ನಂದೀಶ್ ರೆಡ್ಡಿ ಅವ್ರನ್ನ ಮನವೊಲಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಅನ್ನೋ ಮಾತುಗಳು ಈಗ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಹಾಗಾಗಿ ಅವರೇನು ಬಂಡಾಯ ಎದ್ದಿಲ್ಲ, ಬಂಡಾಯ ಅಭ್ಯರ್ಥಿಯಾಗೂ ಕೂಡ ಅವರೇನು ಕಣಕ್ಕಿಳಿತಾ ಇಲ್ಲ. ಇದು ಭೈರತಿಯವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಆದರೆ ಕಾಂಗ್ರೆಸ್ಸಲ್ಲಿ ಪ್ರಬಲವಾಗಿರುವಂಥ ಕ್ಯಾಂಡಿಡೇಟ್ ಅನ್ನು ಹಾಕಿರೋದ್ರಿಂದ, ಅಭ್ಯರ್ಥಿಯನ್ನು ಹಾಕಿರೋದ್ರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ನಡೆಯುತ್ತೆ. 15 ಕ್ಷೇತ್ರ 15 ಸವಾಲಿನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮಗೆ ಈಗಾಗಲೇ 5 ಕ್ಷೇತ್ರಗಳಲ್ಲಿ 5 ಸವಾಲುಗಳು ಏನೇನಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟು ಈಗ ಮಗದೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಗೋಪಾಲಯ್ಯ ಅವರ ಲೆಕ್ಕಾಚಾರ ಏನಾಗುತ್ತೆ ಅಂತ. ಬಿಜೆಪಿ ಮೂಲ ನಿವಾಸಿಗಳ ಅತೃಪ್ತಿ ಒಂದು ರೀತಿಯಾಗಿ ಕಷ್ಟ ಆಗ್ಬೋದು ಅಂತ ಇದ್ದಾರೆ. ಜಾತಿ ಲೆಕ್ಕಾಚಾರದಡಿ ಗೋಪಾಲಯ್ಯ ಮೇಲುಗೈ ಸಾಧಿಸಬಹುದು ಅಂತೆ. ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳು ಇಲ್ಲದಿರೋದು ಗೋಪಾಲಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ.
ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಎರಡರಲ್ಲೂ ಕೂಡ ಪ್ರಬಲ ಪೈಪೋಟಿ ಇಲ್ಲ. ಗೋಪಾಲಯ್ಯನವರಿಗೆ ಒಂದು ರೀತಿಯಾಗಿ ಜಾತಿನೇ ದೊಡ್ಡ ಮಟ್ಟದಲ್ಲಿ ಬಲ ಆಗುತ್ತೆ. ಅಲ್ಲಿ ಬಂಡಾಯನೂ ಇಲ್ಲ, ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳೂ ಇಲ್ಲ, ಜೆ ಡಿ ಎಸ್ನ ಅಭ್ಯರ್ಥಿಗಳೂ ಇಲ್ಲ. ಸೊ ಹಾಗಾಗಿ ಗೋಪಾಲಯ್ಯ ಅವರಿಗೆ ಹಾದಿ ಸುಗಮವಾಗಿಬಿಟ್ಟಿದೆ. ಯಾವುದೇ ರೀತಿಯಾದಂಥ ಕಷ್ಟಗಳು ಈಗ ಅವರ ಕ್ಷೇತ್ರದಲ್ಲಿ ಇಲ್ಲ ಅನ್ನೋದೇ ಈಗ ಕ್ಲೀನ್ ಆಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಇಲ್ಲ, ಜೆ ಡಿ ಎಸ್ನ ಅಭ್ಯರ್ಥಿ ಇವರೇ ಆಗಿದ್ದರು, ಈಗ ಬಿ ಜೆ ಪಿಗೆ ಬಂದರು, ಇನ್ನು ಬಿ ಜೆ ಪಿಯಿಂದ ಅಭ್ಯರ್ಥಿನೂ ಇವರೇ ಆಗಿದ್ದಾರೆ. ಸೊ ಜೆ ಡಿ ಎಸ್ಸು ಯಾವುದು ಇಲ್ಲ, ಕಾಂಗ್ರೆಸ್ಸು ಯಾವುದೂ ಇಲ್ಲ. ಈಗ ಕ್ಲೀನ್ ಆಗಿ ಒಂದು ರೀತಿಯಾಗಿ ಗೋಪಾಲಯ್ಯ ಅವರಿಗೆ ಕ್ಲೀನ್ ಆಗಿ ಸಹಾಯ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು. ನೇರವಾಗಿ ಮಂಡ್ಯ ಕಡೆಗೆ ತೆರಳೋಣ. ನಾರಾಯಣಗೌಡರ ಪರಿಸ್ಥಿತಿ ಏನಿದೆ, ಕಠಿಣ ಸವಾಲುಗಳೇನಿದೆ, ಸುಲಭವಾಗಿರುವಂಥ ಸವಾಲುಗಳು ಇದೆಯಾ ಅವರಿಗೆ, ಏನು ಲೆಕ್ಕಾಚಾರಗಳಿದೆ 15 ಕ್ಷೇತ್ರಗಳಲ್ಲಿ 15 ಸವಾಲುಗಳಲ್ಲಿ ಈಗ ನಾರಾಯಣಗೌಡರ ಕ್ಷೇತ್ರದ ಏನಾಗ್ತಾ ಇದೆ. ಕೆ ಆರ್ ಪೇಟೆ ಕ್ಷೇತ್ರದಲ್ಲಿ ಮೂರು ಪಕ್ಷಗಳ ನಡುವೆ ತೀವ್ರವಾದಂಥ ಹಣಾಹಣಿ ಇದೆ. ಅಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎದುರಾಳಿಗಳಾಗಿರುತ್ತೆ. ಆದರೆ ಈ ಬಾರಿ ಬಿ ಜೆ ಪಿಯಿಂದ ನಾರಾಯಣಗೌಡರು ಟಿಕೆಟ್ ಪಡ್ಕೊಂಡಿರೋದ್ರಿಂದ ಏನು ಕತೆ, ಯಾವ ಲೆಕ್ಕಾಚಾರಗಳು, ಕೆ ಬಿ ಚಂದ್ರಶೇಖರ್ಗೆ ಇಲ್ಲಿ ಕಾಂಗ್ರೆಸ್ನಿಂದ ಟಿಕೆಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮೂರು ಪಕ್ಷಗಳ ನಡುವೆ ತೀವ್ರ ಹಣಾಹಣಿ ನಡೆಯುತ್ತೆ. ಪ್ರಬಲ ಅಭ್ಯರ್ಥಿಗಳೇ ನಾರಾಯಣಗೌಡ ಗೆಲುವಿಗೆ ಮುಳುವಾಗಬಹುದು ಅನ್ನೋ ಲೆಕ್ಕಾಚಾರಗಳು ಬರ್ತಾ ಇದೆ. ಕೆ ಆರ್ ಪೇಟೆಯಲ್ಲಿ ಸ್ಥಳೀಯ ಮುಖಂಡ ಸೋಮಶೇಖರ್ಗೆ ಟಿಕೆಟನ್ನು ನೀಡುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ನಿಂದ ಕೆ ಬಿ ಚಂದ್ರಶೇಖರ್ಗೆ ಟಿಕೆಟನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ತ್ರಿಕೋನ ಸ್ಪರ್ಧೆ ಈಗ ಕೆ ಆರ್ ಪೇಟೆಯಲ್ಲಿ ನಡೆಯಲಿದೆ. ಪ್ರಬಲ ಅಭ್ಯರ್ಥಿಗಳೇ ನಾರಾಯಣಗೌಡ ಗೆಲುವಿಗೆ ಮುಳು ಆಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಕಾರಣ ತ್ರಿಕೋನವಾದಂಥ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲ್ಲಿ ಎದುರಾಳಿಗಳು ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಎದುರಾಳಿ ಆಗಿರಲಿಲ್ಲ. ಹಾಗಾಗಿ ಈಗ ನಾರಾಯಣಗೌಡರು ಬಿ ಜೆ ಪಿ ಅಭ್ಯರ್ಥಿ ಆಗಿರೋದ್ರಿಂದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಥೆ ಏನಾಗುತ್ತೆ, ನಾರಾಯಣಗೌಡರಿಗೆ ಲಾಭ ಆಗ್ಬೋದಾ ಅಥವಾ ಕಾಂಗ್ರೆಸ್ ಜೆ ಡಿ ಎಸ್ನಲ್ಲಿ ಜಿದ್ದಾಜಿದ್ದಿನ ನಡುವೆ ಇವರಿಗೆ ಲಾಭ ಆಗುತ್ತಾ, ಯಾವ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ಅನ್ನೋದನ್ನು ಸದ್ಯಕ್ಕಂತೂ ಸ್ಥಳೀಯ ನಾಯಕರುಗಳಿಗೆ ಅಲ್ಲಿ ಮನ್ನಣೆಯನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೊಡ್ತಾ ಇದೆ. ಹಾಗಾಗಿ ತ್ರಿಕೋನ ಸ್ಪರ್ಧೆ ಈಗ ಕೆ ಆರ್ ಪೇಟೆಯಲ್ಲಿ ನಡೆಯಲಿದೆ. ಓಕೆ, ಮತ್ತೆ ವಾಪಸ್ ಬರೋಣ ಬೆಂಗಳೂರಿನತ್ತ. ಬೆಂಗಳೂರಿನಲ್ಲಿ ಸೋಮಶೇಖರ್ ಅವರು ಗೆಲ್ತಾರಾ ಸೋಲ್ತಾರಾ, ಎಸ್ ಟಿ ಸೋಮಶೇಖರ್ ಅವರು ಪ್ರಬಲ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಎಸ್ ಟಿ ಸೋಮಶೇಖರ್ ಸೋಲಿಸಲು ಸೂಕ್ತ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟ ನಡೆಸ್ತಾ ಇದೆ. ಕಾರಣ ಕಾಂಗ್ರೆಸ್ನಲ್ಲಿ ಅವರು ಒಬ್ಬರೇ ಇದ್ದಿದ್ದು, ಅವರೇ ಆಚೆ ಬಂದ ತಕ್ಷಣ ಇನ್ಯಾರನ್ನ ನಾವು ಹುಡ್ಕೊಳ್ಳೋಣ, ಇನ್ನೊಬ್ಬರ ಅಲ್ಟರ್ನೇಟಿವ್ ಲೀಡರನ್ನು ಇನ್ನೂ ಬೆಳೆಸ್ಕೊಂಡಿರಲಿಲ್ಲ. ಎಸ್ ಟಿ ಸೋಮಶೇಖರ್ ಅವರು ಎಲ್ಲೂ ಹೋಗಲ್ಲ ಅಂತ ಕಾಂಗ್ರೆಸ್ ನಂಬಿತ್ತು. ಹಾಗಾಗಿ ಈಗ ಸೋಮಶೇಖರ್ ಅವರೇ ಆಚೆ ಹೋಗಿರೋದ್ರಿಂದ ಸೋಮಶೇಖರ್ನ ವಿರುದ್ಧ ಜಿದ್ದಿಗೆ ಬಿದ್ದಿದೆ ಕಾಂಗ್ರೆಸ್. ಪ್ರಬಲ ಅಭ್ಯರ್ಥಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಸೂಕ್ತ ಅಭ್ಯರ್ಥಿ ಯಾರು ಅನ್ನೋದನ್ನು ಈಗ ಕಾಂಗ್ರೆಸ್ ಹುಡುಕಾಟ ನಡೆಸ್ತಾ ಇದೆ. ಹಾಗಾಗಿ ಜೆ ಡಿ ಎಸ್ನಿಂದ ಕಣಕ್ಕಿಳಿತಾ ಇದ್ದಾರೆ ಜವರಾಯಿ ಗೌಡ ಅಂತ ಹೇಳಿ. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಯಾರನ್ನು ಇಳಿಸುತ್ತೆ, ರಾಜ್ಕುಮಾರ್ಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನಾಗುತ್ತೆ ನೋಡೋಣ. ಅಲರ್ಟ್ ಆಗಿರುವಂಥದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರು ಹೇಗಾದರೂ ಅನರ್ಹ ಶಾಸಕರನ್ನು ಸೋಲಿಸಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಸೊ ಏನು ಹೇಳ್ತೀರಿ ಮೇಡಮ್? ಜೆ ಡಿ ಎಸ್ಸು ಕಾಂಗ್ರೆಸ್ನವರು ಲೀಡ್ರುಗಳು ನಮ್ಮನ್ನು ಸೋಲ್ಸೋಕ್ಕಾಗಲ್ಲ. ನಾವು 16 ವರ್ಷ ಕಾನ್ಸ್ಟಿಟ್ಯೂಯನ್ಸಿಲಿ ಇದ್ದೀವಿ, ಕಾನ್ಸ್ಟಿಟ್ಯೂಯನ್ಸಿಲಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಡೆವಲಪ್ಮೆಂಟ್ಗೋಸ್ಕರ ನಾವು ಹೋಗಿರ್ತಕ್ಕಂಥದ್ದು ಲೀಡ್ರುಗಳು ಸೋಲ್ಸೋಕ್ಕಾಗಲ್ಲ. ಲೀಡ್ರು ನಮ್ಮ ಕ್ಷೇತ್ರದ ಜನತೆ ಏನ್ ಡಿಸೈಡ್ ಮಾಡ್ತಾರೆ ಅದು ದಟ್ ಇಸ್ ಫೈನ್. ಮತ್ತೆ ಗೆಲ್ಲುವಂತಹ ಭರವಸೆ ಇದೆಯಾ ತಮಗೆ? ಯಾಕಂದ್ರೆ ಈಗ ಮಂತ್ರಿ 100 ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಓಕೆ, ಮತ್ತೆ ನಿಮ್ಮನ್ನು ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕವಾಗಿದೆ. ಸುಧಾಕರ್ ಲೆಕ್ಕಾಚಾರ ಏನು? ಸುಧಾಕರ್ಗೆ ಕಾಂಗ್ರೆಸ್ ಎದುರಾಳಿ ಅಂದರೂ ಕೂಡ ಜೆ ಡಿ ಎಸ್ ಅಲ್ಲಿ ನಿರ್ಣಾಯಕವಾಗುತ್ತೆ. ಕುಮಾರಸ್ವಾಮಿ ಬೆಂಬಲ ಕೋರುವುದಾಗಿ ಸುಧಾಕರ್ ಹೇಳಿದರು. ಅವರಿಗೆ ಶಾಕ್. ಈಗ ಚಿಕ್ಕಬಳ್ಳಾಪುರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೆ ಪಿ ಬಚ್ಚೇಗೌಡ ಅವ್ರನ್ನ ನಿಲ್ಲಿಸಲಾಗ್ತಾ ಇದೆ. ಕಳೆದ ಎಲೆಕ್ಷನಲ್ಲಿ 20,000 ಕೆ ಪಿ ಬಚ್ಚೇಗೌಡರಲ್ಲಿ ಗಳಿಸ್ಕೊಂಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಮತಗಳೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕವಾಗಲಿದೆ. ಸುಧಾಕರ್ಗೆ ಕಾಂಗ್ರೆಸ್ಸೇ ಎದುರಾಳಿ ಅಂದರೂ ಕೂಡ ಜೆ ಡಿ ಎಸ್ಸೇ ಅಲ್ಲಿ ನಿರ್ಣಾಯಕ. ಕಾರಣ ಒಕ್ಕಲಿಗ ಓಟ್ಗಳು. ಕುಮಾರಸ್ವಾಮಿ ಬೆಂಬಲ ಕೋರುವುದಾಗಿ ಸುಧಾಕರ್ ಹೇಳಿದರು. ಆದರೆ ಈಗ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕೆ ಪಿ ಬಚ್ಚೇಗೌಡ ಕಣಕ್ಕಿಳಿತಾ ಇದ್ದಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ 20,000 ಮತಗಳನ್ನು ಬಚ್ಚೇಗೌಡ ಕೆ ಪಿ ಬಚ್ಚೇಗೌಡ ಪಡೆದಿದ್ದರು. ಹಾಗಾಗಿ ಸುಧಾಕರ್ ಅವರಿಗೆ ಏನಾಗುತ್ತೆ, ಇದು ಕೂಡ ಒಂದು ರೀತಿಯಾಗಿ ತ್ರಿಕೋನ ಸ್ಪರ್ಧೆಯಾಗಿ ಕಾಣಿಸ್ಕೊಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಭ್ಯರ್ಥಿ ಇಲ್ಲದೇ ಇದ್ದರೂ ಕೂಡ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಆಗಿ ಪರಿಗಣಿಸುತ್ತಾ ಈ ಅಖಾಡ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಬಿಜೆಪಿ ಸರ್ಕಾರವನ್ನು
ಕರ್ನಾಟಕ ರಾಜ್ಯದಲ್ಲಿ ತರುವುದರ ಮುಖಾಂತರ ದಕ್ಷಿಣ ಭಾರತಕ್ಕೆ ಹೆಬ್ಬಾಗಿಲ ರೀತಿಯಲ್ಲಿ ಇವತ್ತು ಬಿಜೆಪಿಗೆ ಇದು ಅವಕಾಶ ಆಗಿದೆ. ನಾವೆಲ್ಲ ಕೂಡ ಕಳೆದ 14 ತಿಂಗಳು ಒಮ್ಮೆಲೇನೆ ನಾವೆಲ್ಲರೂ ಕೂಡ ಪಕ್ಷವನ್ನು ಬಿಟ್ಟು ಬಂದವರಲ್ಲ. ಆದರೆ ಏನು 14 ತಿಂಗಳ ಹಿಂದೆ ಒಂದು ಅಪವಿತ್ರವಾದಂತಹ ಮೈತ್ರಿ ಸರ್ಕಾರ ರಚನೆ ಆಯಿತು. ಯಾವಾಗಲೂ ಚುನಾವಣೆಗೆ ಹೋಗಕ್ಕಿಂತ ಮುಂಚೆ ಆ ಮೈತ್ರಿ ಆಗಬೇಕಾಗ್ತದೆ. ಅದು ಕಾರ್ಯಕ್ರಮಗಳ ಆಧಾರಿತವಾಗಿ ಆಗಬೇಕು, ಆಶಯಗಳು ಒಂದಾಗಿರಬೇಕು, ತತ್ವ ಸಿದ್ಧಾಂತ ಒಂದಾಗಿರಬೇಕು. ಆದರೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಜನತಾದಳ ಅತ್ಯಂತ ಭೀಕರವಾಗಿ ಕ್ಷೇತ್ರ 15 ಸವಾಲುಗಳಲ್ಲಿ ಈಗ 10 ಕ್ಷೇತ್ರ 10 ಸವಾಲುಗಳನ್ನು ನೋಡಿದ್ದೀರಾ. ಇನ್ನು 5 ಕ್ಷೇತ್ರಗಳು ಬಾಕಿ ಇದೆ. ಮಹೇಶ್ ಕುಮಟಳ್ಳಿ ಅವ್ರಿಗೆ ಹೋಗೋಣ. ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಸವದಿ ಪ್ರಚಾರಕ್ಕೆ ಬರೆದಿದ್ರೆ ವಿರೋಧಿ ಅಲೆ ಭೀತಿ ಈಗ ಎದುರಾಗೋ ಸಾಧ್ಯತೆ ಇದೆ. ಮೂಲ ಬಿಜೆಪಿಗರಿಂದ ಬೆಂಬಲ ಸಿಗದಿದ್ರೆ ಗೆಲುವು ಕಷ್ಟ. ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಘೋಷಣೆ, ಸವದಿ ಸಿಕ್ಕಾಪಟ್ಟೆ ಸಿಟ್ಟನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಅವ್ರ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸಲಿಲ್ಲ ಅವರು ಬಿಜೆಪಿಗೆ ಸೇರ್ಪಡೆಗೊಳ್ಳುವಂಥ ಸಂದರ್ಭದಲ್ಲಿ. ಹಾಗಾಗಿ ಇದೊಂದು ರೀತಿಯಾಗಿ ಮುಳು ಆಗ್ಬಿಡುತ್ತಾ ಮಹೇಶ್ ಕುಮಟಳ್ಳಿಗೆ ಅನ್ನೋ ರೀತಿಯಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಹಾಗಾಗಿ ಬಿಜೆಪಿಯಲ್ಲಿ ಏನಾದರೂ ಒಂದಿಷ್ಟು ಬಂಡಾಯ ಎದ್ದಿದ್ದೇ ಆದರೆ ಅಥವಾ ಪ್ರಚಾರಕ್ಕೆ ಯಾರು ಕೂಡ ಬರದೇ ಹೋದರೆ ಒಂದು ರೀತಿಯಾಗಿ ಮಹೇಶ್ ಕುಮಟಳ್ಳಿ ಅವರಿಗೆ ವಿರೋಧದ ಅಲೆ ಬಿಜೆಪಿಯಲ್ಲಿ ಎದ್ದು ಬಿಟ್ಟರೆ ಆ ಕ್ಷೇತ್ರದಲ್ಲಿ ಕಷ್ಟ ಸಾಧ್ಯ ಗೆಲ್ಲೋದಕ್ಕೆ ಅನ್ನೋ ಲೆಕ್ಕಾಚಾರಗಳು ಕೇಳಿಬರ್ತಾ ಇದೆ ಅಥಡಿ ಕ್ಷೇತ್ರದಲ್ಲಿ. ಸೊ ಕುಮಟಳ್ಳಿ ಅವರಿಗೆ ಸವದಿ ಮುಳು ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಓಕೆ, ಎಲ್ಲರದ್ದು ಒಂದು ಕಥೆ, ಆದರೆ ಶಂಕರ್ ಅವರದ್ದು ಇನ್ನೊಂದು ರೀತಿಯ ಅಂತ ಕತೆ. ಶಂಕರ್ ವಿರೋಧಿ ಅಲೆ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಸೋಲಿನ ಭೀತಿ ಎದುರಾಗಿದೆ. ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆಯಲ್ಲಿ ಕೇಳಿ ಬರ್ತಾ ಇದೆ. ಕಾಂತೇಶ್ ಕಣಕ್ಕಿಳಿಸಿ ಸ್ಥಾನ ಗೆಲ್ಲುವ ಲೆಕ್ಕಾಚಾರ ಬಿಜೆಪಿಯದ್ದಿದೆ. ಮೇಲ್ಮನೆಗೆ ಶಂಕರ್ ಅವರನ್ನ ಆಯ್ಕೆ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಟ್ 2020 ಜೂನ್ ಜುಲೈವರೆಗೂ ಕೂಡ ಯಾವುದೇ ರೀತಿಯಾದಂಥ ವಿಧಾನ ಪರಿಷತ್ನಲ್ಲಿ ಸೀಟ್ಗಳೇ ಇಲ್ಲ, ಯಾವುದು ಖಾಲಿ ಆಗುವಂಥ ಸಾಧ್ಯತೆಯೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಹೇಗೆ ಸಮಾಧಾನ ಪಡಿಸ್ತಾರೆ, ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ. ಸೊ ಶಂಕರ್ ಅವರು ಪಕ್ಷೇತರರಾಗಿದ್ದರೂ ಕೂಡ ವಿಲೀನಗೊಳಿಸಿರುವ ಪರಿಣಾಮವಾಗಿ ಅವರು ಈಗ ಅನರ್ಹಗೊಂಡು ಚುನಾವಣೆಗೆ ಹೋಗಬೇಕಾ ಹೋಗಬಾರ್ದಾ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಘೋಷಣೆ ಆಗಿಲ್ಲ ರಾಣೇಬೆನ್ನೂರು ಕ್ಷೇತ್ರದ ಟಿಕೆಟ್ ಯಾರಿಗೆ ಕೊಟ್ಟಿದ್ದಾರಂತೇಳಿ. ಶಂಕರ್ ಅವರು ಸ್ಪರ್ಧೆ ಮಾಡಿದರೆ ಕಷ್ಟ ಅನ್ನೋ ಮಾತನ್ನು ಯಡಿಯೂರಪ್ಪನವರೇ ಸ್ವತಃ ಹೇಳಿದ್ದಾರೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಕಾದು ನೋಡಬೇಕಿದೆ. ಮಾಜಿ ಸಚಿವ ಆರ್ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವರು ಕ್ಷೇತ್ರ ಸಂಬಂಧಪಟ್ಟಂತ ಒಂದಷ್ಟು ಗೊಂದಲಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದ್ದಾವೆ. ಆ ಸಂಬಂಧಪಟ್ಟಂತ ಅವರ ಹತ್ರ ಹೆಚ್ಚಿನ ಸ್ಪಷ್ಟೀಕರಣಗಳನ್ನ ಸರ್. ಈಗ ಇವತ್ತು ಬಿಜೆಪಿ ಪಕ್ಷ ಸೇರ್ಪಡೆಯಾಗಿದ್ದೀರಾ, ನಿಮ್ಮ ರಾಣಿಬೆನ್ನೂರಿಗೆ ನಿಮಗೆ ಟಿಕೆಟ್ ಪಕ್ಕನ? ಈಗ ನಾನು ಮಾತಾಡ್ತೀನಿ, 100 ನಾನೇ ಸ್ಪರ್ಧೆ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಏನು ತೊಡಕು, ಏನೋ ನೀವು ತುಂಬ ಹಿಂಜರಿತ ಮಾತಾಡ್ತಾ ಇದ್ದೀರಿ, ಏನು ತೊಡಕಿದೆ ಸರ್? ಅಂತ ಇಲ್ಲ, ಎಲ್ಲೋ ಒಂದು ಕಡೆ ನನಗೆ ನೋವಿದೆ. ಒಂದೇದಾಗಿ ತೀರ್ಪನ್ನೇ ನನಗೆ ಸಮಾಧಾನ ತಂದಿಲ್ಲ. ಎಲ್ಲೋ ಒಂದು ಕಡೆ ನಾನು ಉಳಿಬೇಕಾಯಿತು, ನನಗೆ ಅನರ್ಹತೆ ಬರಬಾರ್ದಾಯಿತು. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೂ ಒಂಥರ ನೋವಿದೆ. ಈಗ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಿರ್ಧಾರ ತಗೊಂಡು ಚುನಾವಣೆಗೆ ನಿಲ್ಲಕ್ಕಿದ್ದಾರೆ. ಈಶ್ವರಪ್ಪನವರು ತಮ್ಮ ಮಗನಿಗೆ ರಾಣೇಬೆನ್ನೂರು ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾವ್ರೆ, ನಿಮಗೂ ಕೂಡ ಗೊತ್ತಿದೆ ಇದು ಯಾವ ರೀತಿ ಯಾರಿಗೆ ಟಿಕೆಟ್? ನಾನು ಮಾಧ್ಯಮದಲ್ಲಿ ನೋಡಿದೆ, ನನಗೇನು ಗೊತ್ತಿಲ್ಲ. ಬೆಳಗ್ಗೆ ಟಿ ವಿಲಿ ಬಂದಿರೋದು ಬಿಟ್ಟರೆ ನನಗೇನು ವೈಯಕ್ತಿಕ ನೆನ್ನೆನೂ ಜೊತೆ ಇದ್ದು ಈಶ್ವರಪ್ಪನವೆಲ್ಲ ನಾವು ಮಾತಾಡ್ತೀವಿ, ಮಾತಾಡಿ ಏನು ನಿರ್ಧಾರ ತಗೊಂಡು ತಗೊಂತೀವಿ. ನಿಮಗೆ ಟಿಕೆಟ್ ಕೊಡಬೇಕು ಅನ್ನೋದು ಫೈನಲ್ ಆಗಿ ನಿರ್ಧಾರ ಆಗೇ ಇಲ್ಲ ಹೈಕಮಾಂಡ್ ಮಟ್ಟದಿಂದ? ನಾವು ಏನು ಮಾತಾಡೇ ಇಲ್ಲಲ್ಲ, ಇನ್ನೇ ಯಾರ್ದು ಏನು ಚರ್ಚೆ ಆಗಿಲ್ಲ. ಇವಾಗ ಪಾರ್ಟಿಗೆ ಬಿಟ್ಟಿರ್ತಾರೆ, ಅದು ಮಾಡ್ತಾರೆ. ನಿಮಗೆ ಟಿಕೆಟ್ ಸಿಗೋ ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಸತೀಶ್ ಅವ್ರಿಗೆ ಕೊಡೋಕೆ ನಿರ್ಧಾರ ಆದರೆ? ಗೊತ್ತಿಲ್ಲಪ್ಪ, ಅದೆಲ್ಲ ಬೇರೆ, ನನಗೆ ಬೇರೆಯವ್ರ ಬಗ್ಗೆ ಹೇಳಕ್ಕೆ ನಾನು ತಯಾರಿಲ್ಲ. ನಂತರ ನನಗೆ ಹೇಳಬಲ್ಲ ಅಷ್ಟೇ. ಒಂದು ಒಪ್ಕೊಳ್ತೀರಾ, ನಿಮ್ಮ ಟಿಕೆಟ್ ಬಗ್ಗೆ ಗೊಂದಲ ಇದೆ? ಗೊಂದಲ ಅಂತ ಏನಿಲ್ಲ, ಗೊಂದಲ ಅಂತ ಏನಿಲ್ಲ, ನಾನು ಮಾತಾಡ್ತೀನಿ. ನಾನೇನು ಡಿಸಿಷನ್ ತಗೊಂಡಿದ್ದೆ? ನೀವು ಕಾನ್ಫಿಡೆಂಟ್ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಥರ ಏನಿಲ್ಲ, ನಾನು ಹೇಳಿದ್ದಲ್ಲ, ಮೊದಲನೇದಾಗಿ ನನ್ನ ತೀರ್ಪು ಸಮಾಧಾನಕರವಾಗಿ ಬಂದಿಲ್ಲ ನನಗೆ. ಅದೇ ಮೇಲ್ಮನವಿ ಹೋಗ್ತೀರಾ ಏನಾದರೂ? ಹೋಗ್ತಾ ಇದ್ದೀನಿ, ಮೇಲ್ಮನವಿ ಹೋಗ್ತಾ ಇದ್ದೀನಿ. ಚುನಾವಣೆಗೆ ಸ್ಪರ್ಧೆ ಮಾಡೋದು ಮಾಡ್ತೀನಿ. ಯಾರ್ಯಾರು ಮೇಲ್ಮನವಿ ಹೋಗ್ತಿದ್ದೀರಾ ಸರ್? ಯಾರ್ಯಾರು? ನಾನು ಹೋಗ್ತಾ ಇದ್ದೀನಿ, ಸುಧಾಕರ್ ಅವರು ಹೋಗ್ತೀನಿ ಅಂತ ಅವರು ಯಾರು ಹೋಗ್ತಾರೋ ಗೊತ್ತಿಲ್ಲ. ಧನ್ಯವಾದ ಸರ್. ಇದು ಆರ್ ಶಂಕರ್ ಅವರ ಮಾತುಗಳು. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್ ದೊಡ್ಡ ಬಾಗಿಲು, ಪಬ್ಲಿಕ್ ಟಿವಿ ಬೆಂಗಳೂರು. ಓಕೆ, ಇನ್ನು ಬಿ ಸಿ ಪಾಟೀಲ್ ಅವರ ಕ್ಷೇತ್ರಕ್ಕೆ ಹೋಗೋಣ. ಏನಾಗುತ್ತೆ ಏನಿಲ್ಲ ಅನ್ನೋ ಲೆಕ್ಕಾಚಾರಗಳು ಬಿ ಸಿ ಪಾಟೀಲ್ಗೆ
ಯು ಬಿ ಮಣಕಾರ್ಗೆ ನಿಯೋಗ ಮಂಡಳಿಗೆ ಸ್ಥಾನ ನೀಡುವ ಮೂಲಕ ಬಂಡಾಯ ಶಮನವನ್ನ ಮಾಡಲಾಗಿದೆ ಅಲ್ಲಿ. ಸೊ ಬಿ ಸಿ ಪಾಟೀಲ್ ಅವರ ಗೆಲುವಿನ ಹಾದಿ ಸುಗಮ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ. ಅಲ್ಲಿ ನೆಕ್ ಟು ನೆಕ್ ಫೈಟ್ ಕಳೆದ ಬಾರಿ ಇದ್ದಂಥದ್ದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ 300-400 ಮತಗಳಷ್ಟೇ ಇದ್ದಿದ್ದು, ದೊಡ್ಡ ಮಾರ್ಜಿನ್ ಅಲ್ಲಿ ಏನು ಗೆದ್ದಿರಲಿಲ್ಲ. ಬಿ ಜೆ ಪಿನೇ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಆಗಿತ್ತು. ಹಾಗಾಗಿ ಈಗ ಬಿ ಸಿ ಪಾಟೀಲ್ ಅವರೇ ಬಿ ಜೆ ಪಿಗೆ ಹೋಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಕಷ್ಟ ಏನೂ ಆಗಲಿಕ್ಕಿಲ್ಲ ಅವರಿಗೆ ಆ ಕ್ಷೇತ್ರದಲ್ಲಿ. ಹಾಗಾಗಿ ಯು ಬಿ ಬಣಕಾರ್ ಅವರೊಬ್ಬರು ಮಾತ್ರ ಬಂಡಾಯ ಹೇಳೋದಿತ್ತು, ಅವ್ರಿಗೆ ನಿಗಮ ಮಂಡಳಿ ಕೊಟ್ಬಿಟ್ಟು ಅವರು ಸಮಾಧಾನ ಪಡಿಸ್ಬಿಟ್ಟಿದ್ದಾರೆ. ಸೊ ಬಿ ಸಿ ಪಾಟೀಲ್ ಅವರ ಹಾದಿ ಮಾತ್ರ ಅಲ್ಲಿ ಸುಗಮ, ಯಾವುದೇ ರೀತಿಯಾದಂಥ ಸಮಸ್ಯೆನೇ ಇಲ್ಲ ಹಿರೇಕೆರೂರಿನಲ್ಲಿ. ಓಕೆ, ಇನ್ನು ಶಿವರಾಮ್ ಹೆಬ್ಬಾರ್ ಅವರ ವಿಚಾರ, ಶಿವರಾಮ್ ಹೆಬ್ಬಾರ್ ಅವರ ಲೆಕ್ಕಾಚಾರ ಏನಿದೆ ಅಲ್ಲಿ, ಯಾವ ರೀತಿಯಾಗಿ ಅವರಿಗೆ ಆ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ. ಬಂಡಾಯದ ಬಿಸಿ ಒಂದು ರೀತಿಯಾಗಿ ಇಲ್ಲ, ಅವರಿಗೆ ಕಷ್ಟ ಇಲ್ಲ, ಅಲ್ಲಿ ಏನು ಸಮಸ್ಯೆ ಇಲ್ಲ. ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿ ಎಸ್ ಪಾಟೀಲ್ ಏನಿದ್ರು, ಸೊ ವಿ ಎಸ್ ಪಾಟೀಲ್ ವಾಯು ಎಸ್ ಆರಿಗೆ ಸಂಸ್ಥೆ ಅಧ್ಯಕ್ಷ ಸ್ಥಾನ ನೀಡಿ ಅವ್ರನ್ನ ಮನವೊಲಿಕೆ ಮಾಡಲಾಗಿದೆ, ಸಮಾಧಾನ ಮಾಡಲಾಗಿದೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಭೀಮಣ್ಣ ನಾಯಕ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಇನ್ನು ಜೆ ಡಿ ಎಸ್ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಾಗಿ ಘೋಷಣೆಯನ್ನು ಮಾಡಿದೆ ಅಷ್ಟೇ, ಅಭ್ಯರ್ಥಿಯ ಹೆಸರನ್ನು ಹೇಳಿಲ್ಲ. ಹಾಗಾಗಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯಲ್ಲಿ ನೆಕ್ ಟು ನೆಕ್ ಫೈಟ್ ಆಗುತ್ತೆ. ಬಟ್ ಕಳೆದ ಬಾರಿ ಶಿವರಾಮ್ ಹೆಬ್ಬಾರ್ ಅವರೇ ಅಲ್ಲಿ ಕಣಕ್ಕಿಳಿದ್ರಿಂದ ಕಾಂಗ್ರೆಸ್ನಿಂದ ಆ ವೋಟ್ಗಳ ಜೊತೆಗೆ ಬಿ ಜೆ ಪಿಯ ವೋಟ್ಗಳು ಕೂಡ ಅವರಿಗೆ ಸಿಗೋ ಲಾಭ ಇರೋದ್ರಿಂದ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಷ್ಟ ಆಗ್ಲಿಕ್ಕಿಲ್ಲ ಅನ್ನೋ ಮಾತುಗಳೇ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ ಶಿವರಾಮ್ ಹೆಬ್ಬಾರ್ ಅವರಿಗೆ. ಕಾರಣ, ಲೋಕಸಭೆ ಚುನಾವಣೆಯಲ್ಲಿ ಆ ಕ್ಷೇತ್ರ ಬರುವಂತ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಗೆ ಪ್ಲಸ್ ಆಗಿದ್ರಿಂದ ಅದು ಶಿವರಾಮ್ ಹೆಬ್ಬಾರ್ ಅವರಿಗೂ ಲಾಭ ಆಗ್ಬೋದು ಅನ್ನೋ ಮಾತುಗಳಿದೆ. ಕಳೆದ 3 ತಿಂಗಳಿಂದ ಒಂದು ರಾಜಕೀಯ ಗೊಂದಲ ಏನಿತ್ತು ರಾಜ್ಯದಲ್ಲಿ, ಆ ಗೊಂದಲಕ್ಕೆ ಇವತ್ತು ತೆರೆ ಬೀಳುತ್ತಾ ಇದೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ಯಾರು ನಮ್ಮನ್ನು ಚುನಾವಣೆಯಿಂದೇ ಹೊರಗಿಡಬೇಕು ಅಂತೇಳಿ ಷಡ್ಯಂತ್ರ ಮಾಡಿದ್ದು, ಆ ಷಡ್ಯಂತ್ರ ಫಲಿಸಲಿಲ್ಲ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ನಾವೆಲ್ಲರೂ ಜಾಯಿನ್ ಆಗ್ತಾ ಇದ್ದೀವಿ. 18ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ಮೂಲಕ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಗೆಲುವು ಅಷ್ಟು ಸುಲಭ ಅಂತ ಅನ್ಸುತ್ತೆ ಸರ್ ತಮ್ಮ ಪಾಲಿಗೆ? ಓಕೆ, ಅದು ಶಿವರಾಮ್ ಹೆಬ್ಬಾರ್ ಅವ್ರದ್ದು, ಅಲ್ಲಿ ಜೆ ಡಿ ಎಸ್ನಿಂದ ಶ್ರೀಮತಿ ಚೈತ್ರಾಗೌಡ ಅನ್ನೋದಾಗ್ತಾ ಇದೆ. ಇನ್ನೊಂದು ಕಡೆಗೆ ಶ್ರೀಮಂತ್ ಪಾಟೀಲ್ ಅವರ ಲೆಕ್ಕಕ್ಕೆ ಬರೋಣ. ರಾಜೀವ್ ಕಾಗೆ ಕಾಂಗ್ರೆಸ್ ಸೇರಿದ್ದು ಶ್ರೀಮಂತ್ ಪಾಟೀಲಿಗೆ ಗೆಲುವಿಗೆ ಅಡ್ಡಿಯಾಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಸೊ ಕಾಂಗ್ರೆಸ್ನಿಂದ ರಾಜೀವ್ ಕಾಗೆ ಟಿಕೆಟ್ ಫಿಕ್ಸ್ ಆಗಿದೆ. ಸೊ ರಾಜೀವ್ ಕಾಗೆನೇ ಈಗ ಅಲ್ಲಿ ಬಂಡಾಯ ಬಿಸಿ ಏರಿದೆ, ಅದು ಒಂದು ರೀತಿಯಾಗಿ ಶ್ರೀಮಂತ್ ಪಾಟೀಲ್ ಅವರಿಗೆ ಫೈಟ್ ಕೊಡಬಹುದು ಅನ್ನೋ ಮಾತುಗಳಿದೆ. ರಾಜೀವ್ ಕಾಗೆ ಅವರೀಗ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾ ಇರೋದ್ರಿಂದ ಶ್ರೀಮಂತ್ ಪಾಟೀಲ್ ಅವರು ಬಿ ಜೆ ಪಿಯಿಂದ ಕಣಕ್ಕಿಳಿತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿಯಾಗಿ ಅಲ್ಲಿ ರಣಾಂಗಣ ನಿರ್ಮಾಣವಾಗುತ್ತೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಸದ್ಯಕ್ಕೆ ಹೇಳೋ ಲೆಕ್ಕಾಚಾರಗಳಂತೂ ಇಲ್ಲವೇ ಇಲ್ಲ.